ಸರ್ಕಾರ ಎರಡನೇ ಹಂತದ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ನೀವೇ ಆಪಾದನೆ ಮಾಡಿದ್ರೆ ಕೊಳ್ಳೆ ಹೊಡಿತಾ ಇದೆ ಅಂತೇಳಿ, ಎರಡನೇ ಹಂತದಲ್ಲಿ ಇದನ್ನ ನಾಟಕನ ಅಥವಾ ಕೋವಿಡ್ ಇದೆ? ಇಲ್ಲ, ನನ್ನ ಅನಿಸಿಕೆ ಕೋವಿಡ್ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇದ್ದಂಗಿಲ್ಲ. ಏನಿಗಂದ್ರೆ ಏನಾಗಿದೆ, ಕೇಂದ್ರ ಸರ್ಕಾರದಿಂದ 5 ಕೋಟಿಯನ್ನು ಪ್ರತಿದಿನ ಟೆಸ್ಟ್ ಮಾಡಬೇಕಂತ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ಅಂದರೆ ತಿಂಗಳಿಗೆ 150 ಕೋಟಿ. ಆ 50 ಕೋಟಿ ವೆಚ್ಚದಲ್ಲಿ ಡೈಲಿ ಚೆಕ್ ಮಾಡಬೇಕಂತ ಏನು ಕೇಂದ್ರ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ಇವರೇನು ಮಾಡ್ತಾರೆ, ಎಲ್ಲ ಕಡೆ ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರಲಿ, ಸಿಟಿ ಮಾರ್ಕೆಟ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಅಲ್ಲೆಲ್ಲ ಹೋಗ್ತಾ ಏನು ಮಾಡ್ತಾರೆ, ಆ BBMP ಅಧಿಕಾರಿಗಳಿಗೆ ಆಗ್ಬಿಟ್ಟವರಲ್ಲಿ ಅಲ್ಲಿ ಯಾರ್ಯಾರು ಬರ್ತಾರೆ ಒತ್ತಡ ಮಾಡಿ ಅವ್ರಿಗೆ ಏನು ಮಾಡ್ತಾರೆ ಚೆಕ್ ಮಾಡ್ತಾರೆ. ಅದರಲ್ಲಿ ಸಹಜ ಜನಗಳಿಗೆ 100 ಜನದಲ್ಲಿ 100 ಜನಕ್ಕೆ ಜ್ವರ ಇರೋದು ಸಹಜ. ಆ ಜ್ವರ ಇದ್ರೆ ಏನಾಗ್ತದೆ, ಪಾಸಿಟಿವ್ ಬರ್ತದೆ. ಆ ಥರ ನನ್ನ ಅನಿಸಿಕೆ ಈಗ ಮಹಾರಾಷ್ಟ್ರದಲ್ಲಿ ಇರ್ಬೋದು, ಕೇರಳದಲ್ಲಿ ಇರ್ಬೋದು, ಈಗ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆ ಕೋವಿಡ್ ಅಂತೂ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇಲ್ಲ. ಇದು BJP ಸರ್ಕಾರ ಬರೀ ಇದು ದುಡ್ಡು ಮಾಡೋ ಕೊಟ್ಟಿರೋದವರು, ಇದು ನೆಪ ಇದು ಬರೀ ಕೋವಿಡ್ ಅಂತ ಜನಗಳಿಗೆ ಭಯ ಬಿಚ್ಚಿ. ಈಗ ನೀವು ನೋಡಿರ್ಬೋದು, ನಮ್ಮ ಮನೆಯ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ರು, ICUನ ಪರ್ಚೇಸ್ ಮಾಡಿದ್ದಾರೆ, ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. 400,000 ಕೇಂದ್ರ ಸರ್ಕಾರ ICU ಪರ್ಚೇಸ್ ಮಾಡಿರೋದು, ಇವರು 1,800,000 ಪರ್ಚೇಸ್ ಮಾಡಿದ್ದಾರೆ. ಅಂದರೆ ನಮ್ಮ ಅನಿಸಿಕೆ ನಮ್ಮ ಲೆಕ್ಕಾಚಾರದಲ್ಲಿ ಕನಿಷ್ಠ ಕೋವಿಡಲ್ಲಿ ಏನು ಖರ್ಚಾಗಿದೆ ಅದಕ್ಕಿಂತ 60 ಪಟ್ಟು ದುಡ್ಡು ಇವ್ರು ಹೊಡೆದಿದ್ದಾರೆ BJP. ಹಾಗಾಗಿ ಖಂಡಿತ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಇಲ್ಲ. ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಗಳಿಂದ APMCಗಳು ಬೀದಿಗೆ ಬರ್ತಾ ಇದಾವೆ, ಮುಚ್ಚ ಸ್ಥಿತಿ ಬರ್ತಾ ಇದಾವೆ. ಈಗ ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ರೇಟ್ ಏನಾಗಿದೆ, ರೈತರು ನಿನ್ನೆವರೆಗೂ ರೈತರು ತಮ್ಗೆ ಗೊತ್ತಿದ್ದಂಗೆ ರೈತರು ಪಾಪ ಪ್ರತಿಭಟನೆ ಮಾಡ್ತಾರೆ. ಯಾವುದು ಈ BJP ಸರ್ಕಾರದಲ್ಲಿ ಯಾವುದು ಲೆಕ್ಕಕ್ಕಿಡ್ತಾ ಇಲ್ಲ. 250 ಹೆಚ್ಚು ರೈತರು ಸತ್ತಿದ್ದಾರೆ ಈ BJP ಸರ್ಕಾರದಲ್ಲಿ. ಬರೀ ದುಡ್ಡು ಏನೋ ಒಂದು ರಾಜ್ಯದ ಜನ 2014 ನರೇಂದ್ರ ಮೋದಿ ಒಬ್ಬ ಟೀ ಮಾಡೋರು, ಕಷ್ಟ ಸುಖ ಗೊತ್ತಿರ್ತದವ್ರಿಗೆ, ಬಡವರಿಗೆ ನಮ್ಮ ದೇಶದ ಬಡವರಿಗೆ ಒಳ್ಳೇದಾಗ್ಬೋದು ಅಂತ ಆಯ್ಕೆ ಮಾಡಿಕೊಂಡ್ರು. ಎಲ್ಲ ಕಡೆ ಭಾಷಣ ಮಾಡೋರು ಅಚ್ಚೇ ದಿನ ಹಿಂಗೆ ಇದೇ ನಿಮ್ಮ ಮಾಧ್ಯಮ ಮುಖಾಂತರ ನರೇಂದ್ರ ಮೋದಿ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇದೇನ ಅಚ್ಚೇ ದಿನ ಅಂತ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಅದು ಯಾರು ಸಾಥೋ ಯಾರು ವಿಕಾಸೋ ಏನು ಅರ್ಥ ಆಗ್ತಲ್ಲ. ಟೋಟಲ್ಲಿ ಎಲ್ಲ ದೇಶನೇ ಎಲ್ಲ ಈಗ ಕಾದು ನೋಡಿ ಸ್ವಲ್ಪ. ಈ ಬಜೆಟ್ ಆದಮೇಲೆ ಭಾಳಷ್ಟು ಬದಲಾವಣೆಗಳಿದೆ. ಈಗ ನಾವೇನು ಹೇಳಂಗಿಲ್ಲ, ನಮ್ಮ ಪಕ್ಷ ಎಲ್ಲ ಹೇಳೋಕ್ಕೆ ಅಂದರೆ ನಮ್ಮ ಬಂದಿರೋದು ಮಾಹಿತಿ ಪ್ರಕಾರ ವಿರೋಧ ಪಕ್ಷದಲ್ಲಿ ಕುಂತಿದ್ರಲ್ಲ, ನಮ್ಮ ಪಕ್ಷದ ಪರ ನಮ್ಮ ನನ್ನ ಲೆಕ್ಕದ ಪರ ಇದು ಬಜೆಟ್ ಆದಮೇಲೆ ಬದಲಾವಣೆ ಕಾಣ್ತದೆ.